ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ರಾಜಣ್ಣ ಅಂದ್ಬಿಟ್ಟು. ಸ್ವಲ್ಪ ಜೋರಾಗಿ. ನಮ್ಮ ಹೆಸರು ರಾಜಣ್ಣ. ಯಾವ ಊರು? ಕುಂದೂರು. ಯಾವ ಹೋಬಳಿ ಬರುತ್ತೆ? ಬಿಜಿಪುರದ ಹೋಬಳಿ. ತಾಲೂಕು? ಮಳವಳ್ಳಿ ತಾಲೂಕು. ಮಳವಳ್ಳಿ ತಾಲೂಕ? ಮಂಡ್ಯ ಜಿಲ್ಲೆ. ಹಾಂ. ಎಷ್ಟ್ರಲ್ಲಿ ಆಗವೆ? ಆರಲ್ಲಿ ಆಗವೆ. ಜಾತ್ರೆಗೆ ಬಂದು ಎಷ್ಟು ದಿನ ಆಯ್ತು? ಜಾತ್ರೆಗೆ ಬಂದು ನಾವು 4 ದಿನ ಆಯ್ತು. 4 ದಿನ ಆಯ್ತು. ಹಾಂ ಹಾಂ. ಏನ್ ಹೇಳ್ತಿದ್ರು ವ್ಯಾಪಾರ? 2 ಹೊತ್ತು ಹೇಳ್ತಿದ್ದೀನಿ. 2 ಹೊತ್ತು ಬಂದು ಕೇಳ್ಕೊಂಡು ಹೋಗ್ತಾ ಇದಾರೆ. ಬಂದು ಕೇಳ್ತಾರೆ, ಗುರ್ಸವ್ರೆ ನೋಡ್ತಾರೆ. ಹಾಂ ಹಾಂ. ನಾ ವ್ಯಾಪಾರ ಚಿರಿಗಿ ಚಿಗಿರಿಲ್ಲ. ಕೆಲ್ಸಕ್ಕೆ ಚೆನ್ನಾಗಿದ್ದಾವೆ? ಕಬ್ಬು ಮಳ್ಳು ಹೊಡಿದಿರಾ? ಕೆಲ್ಸಕ್ಕೆಲ್ಲ ಚೆನ್ನಾಗಿ ಹೋಯ್ತವೆ. ಹಾಂ ಹಾಂ. ನೀವು ತಂದಿದ್ದೆ ಎಲ್ಲಿ? ನಾ ತಂದಿದ್ದು ಇದು ಸಾಲಿಗ್ರಾಮದಲ್ಲಿ. ಸಾಲಿಗ್ರಾಮ? ಸಾಲಿಗ್ರಾಮದಲ್ಲಿ ತಂದಿದ್ದೆ. ಏನು ಮಾರಿದ್ರೆ ದೊಡ್ಡವೇ ತಗೊಂತೀರಾ ಅಥವಾ ಆರಲ್ಲೋ ಆ ಥರ ತಗೊಂತೀರಾ? ನಾವು ಮತ್ತೆ ಮಾರಿದ್ರೆ ಆರಲ್ಲ ಕಡೆನೇ ಕಡೆ ತಗೊಂಡು. ಹಾಂ. ಮಾರಿದ್ರು ತೊಂದರೆ ಇಲ್ಲ? ಇಲ್ಲ, ಮಾರಿದ್ರೆ ತೊಂದರೆ ಇಲ್ಲ. ಗೇತವೆ ಗೇತೀವಿ. ಹೌದಾ? ಎಷ್ಟಾಗಿದ್ವು ನಿಮಗೆ ಅಂದರೆ? ಒಂದು 1.60 ಈಗ ಏನು ಹೇಳ್ತಾ ಇದ್ದೀರಾ? 2 ಹೊತ್ತು ಹೇಳ್ತೀವಿ. ಅದೇ ವ್ಯಾಪಾರ ಕುಂತ್ಕೊಂಡ ಮೇಲೆ. ಮೊಬೈಲ್ ನಂಬರ್ ಹೇಳಿ. 9 8 9 8 4 4 5 2 5 2 5 4 7 3. ಒಂದ್ ಜೊತೆ ಎತ್ತುಗಳು ಇರ್ಲೇಬೇಕು ಮನೆಯಲ್ಲಿ. ಮಳವಳ್ಳಿ ತಾಲೂಕಲ್ಲಿ ಎಲ್ಲ ರೈತರು ಇರ್ಲೇಬೇಕು. ಹೌದಾ? ಹಾ ಹಾ. ಇಲ್ಲಿ ಬಂದು ಏನು ಪೂಜೆ ಮಾಡಿಸ್ಕೊಂಡು ಹೋಗೋದಾ ಅಥವಾ ಸುಮ್ಮನೆ ಹಿಂಗೆ ದರ್ಶನ ಮಾಡ್ಕೊಂಡು ಹೋಗೋದಾ? ಪೂಜೆಗೆ ಅಂತ ಬಂದಿರುತ್ತಲ್ಲ. ಹಾಂ ಹಾಂ. ಸರ್, ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮ್ಮ ಊರಿಗೆ ಇಲ್ಲಿಂದ? 7 ಕಿಲೋಮೀಟರ್ ಆಗುತ್ತೆ. ಎತ್ತಿನ ಗಾಡಿಯಲ್ಲೇ ಬಂದಿದ್ದೀರಾ? ತೆಪ್ಪಗೆ ಹಾಕಿ ಬಂದಿದ್ದೀವಿ. ಮೇವು ಎಲ್ಲ ಹಾಕೊಂಡು ಇನ್ನೊಂದು ಏರಲ್ಲಿ ಬಂದಿದ್ದೀರಾ? ಎರಡು ಜೊತೆ ಕಟ್ತೀರಾ? ಮಾಡ್ತೀವಿ.